ಅನಾನಸ್, ಇಲ್ಲಿದೆ ಬೆಲ್ಲ. ಅರೆ ಇದೇನಿದು? ಅನಾನಸ್ಗೂ ಬೆಲ್ಲಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಉತ್ತರ ಇವರು ಹೇಳ್ತಾರೆ ಕೇಳಿ. ಇವರು ನಾಗೇಂದ್ರ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ರೈತ. ಅನಾನಸ್ನಿಂದ ಬೆಲ್ಲ ಮಾಡೋದನ್ನು ಕಂಡು ಹಿಡಿದಿರೋ ಇವರು ಈಗ ಉದ್ಯಮಿಯೂ ಹೌದು. ಈ ಸಲದ ಕೊರೋನಾ ಬಂದಿರೋ ಸಂದರ್ಭದಲ್ಲಿ, ಅಂದರೆ ಕೋವಿಡ್ ಪ್ಯಾಂಡಮಿಕ್ ಬಂದಿರೋ ಸಂದರ್ಭದಲ್ಲಿ ನಮ್ಮ ಸಾಗರ ಭಾಗದಲ್ಲಿ ಹೆಚ್ಚಿನ ಬೆಳೆ ಬೆಳೀತಾ ಇರುವಂಥ ಅನಾನಸ್ಸಿನ ಬೆಳೆಗಾರರಿಗೆ ಭಾಳ ದುಷ್ಪರಿಣಾಮ ಆಯಿತು. ಏನಾಗಿದೆ ಅಂತೇಳಿದರೆ, ನಮ್ಮಲ್ಲಿ ಬೆಳೆಯುವ ಅನಾನಸ್ಸಿನ ಶೇಕಡಾ 95% ಭಾಗ ಹೊರಗಡೆಗೆ ಉತ್ತರ ಭಾರತದ ರಾಜ್ಯಗಳಿಗೆ ಹೋಗುತ್ತೆ, ಅದರಲ್ಲೂ ದೆಲ್ಲಿಗೆ ಹೋಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ನಿಂತೋಯಿತು ಅಥವಾ ಎಲ್ಲ ಲಾಕ್ಡೌನ್ ಆಯಿತು, ಅಲ್ಲಿಗೆ ಹೋಗಲಿಕ್ಕೆ ಆಗಲೇ ಇಲ್ಲ. ಹಾಗಾಗಿ ಸಾವಿರಾರು ಟನ್ನು ಅನಾನಸ್ಸು ವ್ಯರ್ಥವಾಗಿ ನಷ್ಟ ಆಗಿ ಹೋಯಿತು. ನಾಗೇಂದ್ರ, ಅನಾನಸ್ ಬೆಳೆಯುವವರೇನಲ್ಲ, ಆದರೆ ಅವರು ವಾಸಿಸುವ ಈ ಪ್ರದೇಶದಲ್ಲಿ, ಅಂದರೆ ಸೊರಬ ಮತ್ತು ಸಾಗರ ತಾಲೂಕಿನ 1400 ಹೆಕ್ಟೇರ್ ಪ್ರದೇಶದಲ್ಲಿ 56,000 ಟನ್ ಪೈನಾಪಲ್ ಬೆಳೆಯಲಾಗುತ್ತೆ. ಆದರೂ ಅನಾನಸ್ ಬೆಳೆಗಾರರು ನಷ್ಟ ಅನುಭವಿಸ್ತಲೇ ಇದ್ರು. ಇದನ್ನು ಗಮನಿಸಿದ ನಾಗೇಂದ್ರ ಅನಾನಸ್ನಿಂದ ಬೆಲ್ಲ ತಯಾರಿಸುವ ಐಡಿಯಾ ಮಾಡಿದರು. ಮಾಡಿಕಲಿ ಎನ್ನುವಂತೆ ಹಲವು ಪ್ರಯೋಗಗಳ ನಂತರ ಹೊಸ ಪ್ರಕ್ರಿಯೆಯೊಂದನ್ನು ಕಂಡುಹಿಡಿದು ಬಿಟ್ಟರು. ಹೊಸ ಪ್ರಯೋಗದ ನಂತರ ಅನಾನಸ್ ಬೆಲ್ಲ ಸಿದ್ಧವಾಗಿಯೇ ಬಿಡ್ತು. ಇಂತಹ ಒಂದು ಅನಾನಸ್ ಹಣ್ಣಿನಿಂದ ಮಾಡಿರುವಂಥ ರಸಾಮೃತವನ್ನು ಬಳಸಿಬಿಟ್ಟು ನಮಗೆ ಹಲವು ರೀತಿಯಾದಂಥ ಖಾದ್ಯಗಳನ್ನು, ಸ್ವೀಟ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅದು ಒಂದನ್ನೇ, ನಮಗೆ ಅದು ಶೆಲ್ಫ್ ಲೈಫು ಕೂಡ 6 ತಿಂಗಳು, ಮಿನಿಮಮ್ 6 ತಿಂಗಳಾಗ್ತದೆ. ಅದರಿಂದ ನಾವು ಒಳ್ಳೆಯ ಬರ್ಫಿ ಮಾಡ್ಬೋದು, ಹೋಳಿಗೆ ಮಾಡ್ಬೋದು, ಕೇಸರಿ ಬಾತ್ ಮಾಡ್ತೀವಿ, ಪಾಯಸಕ್ಕೆ ಬಳಸ್ಬೋದು. ಈ ಪ್ರದೇಶದಲ್ಲಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಕೊರತೆ ಇದೆ. ಪರಿಣಾಮ, ಹಣ್ಣುಗಳ ಸಂಸ್ಕರಣಾ ಕಾರ್ಯವು ಸಮರ್ಪಕವಾಗಿ ನಡೀತಿಲ್ಲ. ಮಾಗಿದ ಹಣ್ಣುಗಳನ್ನು ಸಕಾಲಕ್ಕೆ ಮಾರುಕಟ್ಟೆಗೆ ತಲುಪಿಸಲಾರದೆ ರೈತರು ನಷ್ಟ ಅನುಭವಿಸ್ತಾ ಇದ್ರು. ಇವರು ಈ ರೀತಿ ಕೋವಿಡ್ ಸಂಕಷ್ಟವನ್ನು ಹೊರತುಪಡಿಸಿಯೂ ಕೂಡ ಅನಾನಸನ್ನು ಅವರು ಮೊದಲನೇ ಕಾಯಿರುವಂಥದ್ದನ್ನು ಅವರು ದೆಲ್ಲಿಗೆ ಕಳಿಸ್ತಾರೆ. ಉಳಿದಿರುವಂಥದ್ದು ಅಂತೇಳಿದರೆ ಹಣ್ಣಾಗಿರುವಂಥದ್ದು ಇಲ್ಲಿವರೆಗೂ ವ್ಯರ್ಥ ಅಥವಾ ಥ್ರೋ ಅವೇ ಪ್ರೈಸ್ನಲ್ಲಿ ಕೊಡ್ತಿದ್ದು. ಸೊ ಈಗೇನಾಗಿದೆ ಅಂತೇಳಿದರೆ, ಅದನ್ನು ಈ ರೀತಿಯಾದಂಥ ವ್ಯಾಲ್ಯೂ ಅಡಿಷನ್ನು, ಮೌಲ್ಯವರ್ಧನೆ ಮಾಡೋದರಿಂದ ಆ ಅನಾನಸ್ ಬೆಳೆಗೂ ಬೆಲೆ ಬಂತು ಮತ್ತು ಹೊಸದಾದಂಥ ಎಂಟರ್ಪ್ರೆನರ್ಗಳನ್ನು ಹುಟ್ಟಿಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ಈಗ ಈ ಭಾಗದ ರೈತರಿಗೆ ನಾಗೇಂದ್ರ ಅವರು ಕಾರ್ಯಾಗಾರ ನಡೆಸ್ತಿದ್ದಾರೆ. ಹಣ್ಣನ್ನು ಬೆಲ್ಲವಾಗಿಸುವ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ. ಸದ್ಯ ಸಾಗರ ತಾಲೂಕಿನ 25ಕ್ಕೂ ಹೆಚ್ಚು ರೈತರು ಅನಾನಸ್ನ ಮೌಲ್ಯ ವರ್ಧಿಸಿ ಹಲವು ಉತ್ಪನ್ನಗಳನ್ನು ತಯಾರಿಸಿ ಮಾರುವ ಮೂಲಕ ಉದ್ಯಮಿಗಳೂ ಆಗಿದ್ದಾರೆ.